ಕರಾವಳಿ ಭಾಗದಲ್ಲಿ 4-5 ದಿನಗಳಿಂದ ನಿರಂತರವಾಗಿ ಮಳೆ ಸುರಿತಾ ಇದೆ. ಈ ನಿರಂತರ ಮಳೆಯಿಂದಾಗಿ ಭಾರಿ ಅವಾಂತರ. ಉಡುಪಿಯಲ್ಲಂತೂ ರೆಡ್ ಅಲರ್ಟ್. ಬೈಂದೂರ ನಾವುಂದ ಪರಿಸರದಲ್ಲಿ ನೆರೆ ಮುಂದುವರೆದಿದೆ. ರಸ್ತೆಯಲ್ಲೂ ದೋಣಿಯಲ್ಲೇ ಹೋಗಬೇಕಾದಂತಹ ಪರಿಸ್ಥಿತಿ. ಬೈಂದೂರಿನ ನಾವುಂದ ಪರಿಸರ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ. ತೆಂಗಿನ ತೋಟ, ರಸ್ತೆ ಮೇಲೂ ಕೂಡ ದೋಣಿಯಲ್ಲಿ ಹೋಗಬೇಕಾದಂತಹ ಪರಿಸ್ಥಿತಿ. ಮನೆ ಬಿಟ್ಟು ಬರಲಾಗದೆ ಉಳಿದಿರುವಂತಹ ಜನ ಹೈರಾಣ. ನದಿಗೂ ರಸ್ತೆಗೂ ಯಾವ ವ್ಯತ್ಯಾಸ ಕೂಡ ಇಲ್ಲ. ದೈನಂದಿನ ಚಟುವಟಿಕೆಗಳಿಗೂ ಕೂಡ ದೋಣಿಯೇ ಆಸರೆಯಾಗಿದೆ. ರಸ್ತೆಯಲ್ಲಿ ನಡೆದೊಡಗುವಂತಹ ಅವಕಾಶವೇ ಇಲ್ಲ, ದೋಣಿಲೇ ಹೋಗಬೇಕು. ಅಷ್ಟರ ಮಟ್ಟಿಗೆ ನೀರಾವರಿಸಿ ಬೈಂದೂರು ತಾಲೂಕಿನ ನಾವುಂದ ಪರಿಸರದಲ್ಲಿ ಕಳೆದ ಒಂದು ದಶಕದಿಂದ ಕೃತಕ ನೆರೆಯಿಂದ ಜನ ಕಂಗಾಲಾಗಿದ್ದಾರೆ. ಸಾಮಾನ್ಯ ಮಳೆ ಬಂದರೂ ಸಾಕು, ಇಲ್ಲಿ ಸೌಪರ್ಣಿಕ ನದಿ ತುಂಬಿ ಹರಿಯುತ್ತೆ. ಇನ್ನು ಈ ಬಾರಿ ಅಂತೂ ನಿರಂತರವಾಗಿ ಕಳೆದ 5-6 ದಿನದಿಂದ ಮಳೆ ಸುರಿತಲೇ ಇದೆ. ಅದರ ಪರಿಣಾಮವಾಗಿ ಜನರಿಗೆ ಮನೆಯನ್ನ ಬಿಟ್ಟು ಹೋಗೋದಕ್ಕೂ ಸಾಧ್ಯ ಇಲ್ಲ. ಜೊತೆಗೆ ರಸ್ತೆ ಯಾವುದು ನದಿ ಯಾವುದು ನಿಮಗೆ ವ್ಯತ್ಯಾಸ ಗೊತ್ತಾಗಲ್ಲ. ಅಷ್ಟರ ಮಟ್ಟಿಗೆ ನೀರು ಆವರಿಸಿದೆ. ಯಾವಾಗ ನೆರೆ ನೀರು ಮೇಲಕ್ಕೇರುತ್ತೆ ಎನ್ನುವಂತಹ ಭಯದಲ್ಲೇ ಇದ್ದಾರೆ. ದೈನಂದಿನ ಚಟುವಟಿಕೆಗಳಿಗೂ ಕೂಡ ದೋಣಿಯನ್ನೇ ಅವಲಂಬಿಸಿದ್ದಾರೆ. ದೃಶ್ಯಗಳನ್ನು ನೋಡ್ತಾ ಇದೀವಿ. ಒಂದೆಡೆ ದೋಣಿಯಲ್ಲಿ ಸಾಕ್ತಾ ಇರುವ ಜನ, ಮತ್ತೊಂದೆಡೆ ಹೈರಾಣಾದಂತಹ ಜನ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಮನೆಯಲ್ಲೆಲ್ಲ ಮನೆಯ ಬಳಿಯಲ್ಲೆಲ್ಲ ನೀರೇ. ಹೊರಗಡೆ ಕಾಲಿಡ್ತೀವಿ ಅಂತಂದ್ರೆ ನೀರಲ್ಲಿ ತೇಲ್ಕೊಂಡು ಹೋಗುವಂತಹ ಪರಿಸ್ಥಿತಿ. ನಾವುಂದದ ಸಾಲ್ ಬುಡ ಪರಿಸರದ ನಡುಗುಡ್ಡೆಯಲ್ಲಿ ನಮ್ಮ ಉಡುಪಿ ಪ್ರತಿನಿಧಿ ಶಶಿಧರ್ ಮಾಸ್ತಿಬೈಲು ದೋಣಿ ಮೂಲಕ ತೆರಳಿ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಸೌಪರ್ಣಿಕ ನದಿ ತಟದ ಒಂದು ರಸ್ತೆಯಲ್ಲಿ ನಾನೀಗ ಹೋಗ್ತಾ ಇರುವಂಥದ್ದು. ರಸ್ತೆಯಲ್ಲಿ ಅಂತ ನಾನು ಹೇಳದ ಹೊರತು ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ದೋಣಿಯಲ್ಲಿ ನಾವು ಹೋಗುವ ಅನಿವಾರ್ಯತೆ ಇದೆ. ಅಷ್ಟರ ಮಟ್ಟಿಗೆ ಸೌಪರ್ಣಿಕ ನದಿ ತುಂಬಿ ಹರಿತಾ ಇದೆ ಅನ್ನುವಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ನದಿ ತಡದಲ್ಲಿರುವ ಮನೆಗಳೆಲ್ಲ ಮುಳುಗಿರುವಂಥದ್ದು, ಮತ್ತು ಅಲ್ಲಿರುವಂಥ ನಾಗನ ದೇಗುಲ ಇರಬಹುದು ಅಥವಾ ಮನೆಗಳಿರ್ಬೋದು, ತೋಟ, ತೆಂಗಿನ ತೋಟಗಳು ಅರ್ಧಕ್ಕರ್ಧ ಮುಳುಗಿದೆ ಅನ್ನೋದರಲ್ಲಿ ನೀರಿನ ಮಟ್ಟ ಎಷ್ಟರ ಮಟ್ಟಿಗೆ ಏರಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇದು ತೀರಾ ಪ್ರಾಕೃತಿಕವಾದ ನೆರೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಇದನ್ನು ಕೃತಕ ನೆರೆ ಅಂದರೂ ಕೂಡ ಹೆಚ್ಚು ಏನೋ ಅಚ್ಚರಿ ಇಲ್ಲ. ಯಾಕಂತಂದರೆ ಇಲ್ಲಿ ಬಂಟ್ವಾಡಿ ಅನ್ನುವಲ್ಲಿ ಹಾಕಿರುವಂಥ ಒಂದು ಸೇತುವೆ, ಆ ಸೇತುವೆ ಬುಡದಲ್ಲಿ ತುಂಬಿರುವಂಥ ಕಸದ ರಾಶಿ, ಮಣ್ಣಿನ ರಾಶಿ, ಅದರ ಪರಿಣಾಮ ಈ ಒಂದು ಕೃತಕ ನೆರೆ ಉಂಟಾಗಿರುವಂಥದ್ದು. ಸೊ ಸುತ್ತಾನುಸುತ್ತ ನೀರು ಏನಂದರೆ ಮನುಷ್ಯರು ಮುಳುಗುವ ಮಟ್ಟಕ್ಕೆ ಬಂದಿದೆ. ಅಲ್ಲೆಲ್ಲ ಲೈಟ್ ಕಂಬಗಳನ್ನು ನೀವು ನೋಡ್ಬೋದು, ಎಷ್ಟರ ಮಟ್ಟಿಗೆ ಲೈಟ್ ಕಂಬ ಮುಳುಗದೆ ಉಳಿದಿದೆ ಅನ್ನುವಂಥದ್ದು. ಸೊ ಎಷ್ಟು ಮುಳುಗದೆ ಉಳಿದಿದೆ ಅನ್ನೋದನ್ನು ನೋಡಿದರೆ ಎಷ್ಟು ಮುಳುಗಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಆ ನಾಗನ ಮಂದಿರ ಒಳಗೆ ಹೋಗಿ ಪೂಜೆ ಮಾಡುವಷ್ಟು ಇರುವಂಥ ದೇಗುಲ ಮುಕ್ಕಾಲಂಶ ಮುಳುಗಿರುವುದನ್ನು ಕೂಡ ನೀವು ನೋಡ್ಬೋದು. ಅಲ್ಲೆಲ್ಲ ಮನೆಗಳೇನಿವೆ, ಸುಮಾರು 50-ಕ್ಕೂ ಅಧಿಕ ಮನೆಗಳು ಈ ಭಾಗದಲ್ಲಿದೆ. ಇನ್ನೊಂದು ಮಗ್ಗುಲು ನೋಡಿದರೆ ಎಲ್ಲ ಸೇರಿಸಿದ್ರೆ 100-ಕ್ಕೂ ಅಧಿಕ ಮನೆಗಳಾಗುತ್ತೆ. ಹಿರಿಯ ನಾಗರಿಕರಿದ್ದಾರೆ, ಮಕ್ಕಳಿದ್ದಾರೆ, ಪ್ರತಿಯೊಂದು ಕೆಲಸಕ್ಕೂ ಕೂಡ ಅವರು ನಾವುಂದವನ್ನು ಅವಲಂಬಿಸಿರ್ತಾರೆ. ಹೀಗೆ ನಾವುಂದಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸದ್ಯ ದೋಣಿಯನ್ನೇ ಅವಲಂಬಿಸಬೇಕಾಗಿದೆ. ಕಳೆದ 5 ದಿನಗಳಿಂದ ಈ ರೀತಿಯ ಒಂದು ನೆರೆಯ ಪರಿಸ್ಥಿತಿ ಇದೆ. ಇವತ್ತು ನೀರಿನ ಮಟ್ಟ ಮತ್ತಷ್ಟು ಹೆಚ್ಚಾಗಿರುವಂಥದ್ದು. ಮಳೆ ನೋಡ್ಬೋದು ನೀವು, ಮಳೆ ಇನ್ನೂ ನಿಲ್ತಾ ಇಲ್ಲ, ಮಳೆ ರಾತ್ರಿ ಆಗುವಾಗ ಮತ್ತಷ್ಟು ಹೆಚ್ಚಾಗುತ್ತೆ. ಸೊ ಕೊಲ್ಲೂರು ಭಾಗದಲ್ಲಿ ನಿನ್ನೆ ರಾತ್ರಿ ಸುರಿದ ನಿರಂತರ ಮಳೆಯ ಪರಿಣಾಮವಾಗಿ ಈ ನೀರು ಮೇಲೆ ಬಂದಿರುವಂಥದ್ದು. ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ನೀರಿನ ಪ್ರಮಾಣ ಇಳಿಕೆಯಾಗಿತ್ತು, ಆದರೆ ಈಗ ಮತ್ತೆ ನೀರಿನ ಪ್ರಮಾಣ ಏರ್ತಾ ಇದೆ. ಅದಕ್ಕೆ ನಿರಂತರವಾಗಿ ಬರ್ತಾ ಇರುವಂಥ ಮಳೆಯೇ ಬಹಳ ಮುಖ್ಯವಾದ ಕಾರಣ ಆಗುತ್ತೆ. ಬೈಂದೂರು ತಾಲೂಕಿನ ನಾವುಂದ ಅನ್ನುವಂಥ ಪರಿಸರ ಇದು. ಜನಪ್ರತಿನಿಧಿಗಳು ಇಲ್ಲಿಯ ಬಗ್ಗೆ ವಿಶೇಷ ಗಮನ ಇಡಬೇಕು. ಇವತ್ತು ಶಾಸಕರಿರ್ಬೋದು, ಸಂಸದರಿರ್ಬೋದು, ಎಲ್ಲರೂ ಕೂಡ ಮರವಂತೆಯವರೆಗೆ ಬಂದು ಹೋಗಿದ್ದರು, ಆದರೆ ಇಲ್ಲಿಗೆ ಭೇಟಿ ಕೊಟ್ಟಿಲ್ಲ ಅನ್ನುವಂಥ ನೋವು ಕೂಡ ಇಲ್ಲಿನ ಜನರದ್ದು ಇದೆ. 4-6 ಕಿಲೋಮೀಟರ್ ಉದ್ದಕ್ಕೂ ಜನ ಈ ರೀತಿ ದೋಣಿಯಲ್ಲೇ ಹೋಗಬೇಕಾಗುತ್ತೆ. ನೆರೆ ಬಂದಾಗ ಹೇಗೆ ಹೋಗೋದು, ಜನ ದೈನಂದಿನ ಚಟುವಟಿಕೆಗಳನ್ನು ನಡೆಸೋದಾದರೂ ಹೇಗೆ, ಭಾಳ ಜೀವವನ್ನು ಕೈಲಿಟ್ಟುಕೊಂಡೇ ಹೋಗಬೇಕು. ಮಕ್ಕಳನ್ನು ಮುದುಕರನ್ನೆಲ್ಲ ಇದರಲ್ಲಿ ತೆಗೆದುಕೊಂಡು ಹೋಗಲಿಕ್ಕೂ ಸಾಧ್ಯ ಇಲ್ಲ. ಸೊ ಜನರು ಎಲ್ಲರೂ ಕೂಡ ಮನೆಯಲ್ಲೇ ಉಳಿದಿದ್ದಾರೆ, ಮನೆಯಿಂದ ಹೊರಗೆ ಬರೋದಕ್ಕೂ ಬಯಸ್ತಾ ಇಲ್ಲ. ಸೊ ರಾತ್ರಿಯ ವೇಳೆ ಮತ್ತೆ ನೆರೆ ಬಂದರೆ ಇವರಿಗೆ ಆತಂಕ ಆಗುತ್ತೆ. ಸೊ ಅಗ್ನಿಶಾಮಕ ದಳದವರು ಒಂದಿಷ್ಟು ಜನರನ್ನು ಬೆಳಿಗ್ಗೆ ಸುರಕ್ಷಿತವಾಗಿ ಇಲ್ಲಿಂದ ಕರೆದುಕೊಂಡು ದಡ ಸೇರಿಸಿದ್ದಾರೆ. ಆದರೆ ಮತ್ತೆ ಮಳೆ ಮುಂದುವರಿತಾ ಇದೆ, ಜನರು ಆತಂಕದಲ್ಲೇ ಇದ್ದಾರೆ. ಜನಪ್ರತಿನಿಧಿಗಳು ಹೆಚ್ಚಿನ ಗಮನವನ್ನು ಇಲ್ಲಿಗೆ ಕೊಡಬೇಕಾಗಿದೆ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆಗೆ ಶಶಿಧರ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.